ಲೇಟಾಗಿ ಬಂದಿದ್ದೀರಲ್ಲ ಅದು ಇಷ್ಟೊಂದು. ಸಿ ನಿರ್ಮಾಪಕಿ ಆಗೋದಕ್ಕಿಂತ ಮುಂಚೆ ನಾನೊಬ್ಬ ಆರ್ಟಿಸ್ಟ್, ಸೊ ನಾನು ಆರ್ಟಿಸ್ಟ್ ಆಗಿದ್ದು ನನ್ನ ಕರ್ತವ್ಯಗಳೇನಿದೆಯೋ ಅದನ್ನು ನಿಭಾಯಿಸಿ ಬಂದಿದ್ದೀನಿ ನಾನು. ಸೊ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್ ಫಾರ್ ಫಿನಿಶಿಂಗ್ ದ ಶೂಟ್ ಆ್ಯಂಡ್ ಕಮಿಂಗ್ ಓವರ್ ಹಿಯರ್. ಫಸ್ಟ್ ಥಿಂಗ್ ಇಸ್ ದಟ್ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ನಾನು ಇದ್ದಾಗ ಹೇಗೆ ವಿಷಯಗಳು ನಡೆಯುತ್ತೋ ನನ್ನ ಪಾರ್ಟ್ನರ್ಸ್ ಇದ್ದಾಗಲೂ ಕೂಡ ಅಷ್ಟೇ ಕ್ಲಿಯರ್ ಆಗಿ ವಿಷಯಗಳು ನಡೆಯುತ್ತೆ ಅಂತ ನಾನು ತುಂಬ ನಂಬಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇವತ್ತು ಏನಾಗಿದೆ ಅನ್ನೋದನ್ನ ನೀವೇ ನೋಡಿರ್ತೀರ. ಸೊ ನನ್ನ ಆಬ್ಸೆನ್ಸಲ್ಲೂ ಕೂಡ, ಯಾಕೆ ಅಂದರೆ ನನಗೆ ಈ ಧೈರ್ಯ ಬರೋದಕ್ಕೆ ಕಾರಣ ನಾನು ಬಿಗ್ ಬಾಸ್ನಲ್ಲಿದ್ದಾಗ ನನ್ನ ಆಬ್ಸೆನ್ಸ್ನಲ್ಲಿ ಬಹಳಷ್ಟು ಕೆಲಸಗಳನ್ನ ನನ್ನ ಸ್ನೇಹಿತರೆಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಇವತ್ತು ಈ ಟ್ರೈಲರ್ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿದೆ ಅಂತಂದರೆ ಮತ್ತೊಮ್ಮೆ ಅವರೇ ಕಾರಣ. ನಾನು ಇದ್ರು ಇಲ್ಲ ಅಂತಂದ್ರೂ, ನನ್ನ ಹೆಸರಿದ್ರು, ಅವ್ರ ಹೆಸರಿದ್ರು, ಹೇಗೆ ಇದ್ರೂ ಕೂಡ ಅವರೆಲ್ಲರೂ ಒಟ್ಟಾಗಿ ಸೇರಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಹ್ಯಾವ್ ಸಚ್ ಫ್ರೆಂಡ್ಸ್ ವಿತ್ ಮೀ ಆಸ್ ಅ ಟೀಮ್ ಆಲ್ಸೋ. ನಾವು ಕೋಣ ಬಗ್ಗೆ ಹೇಳ್ತೀರಾ ಮೇಡಮ್? ಸೊ ಕೋಣ, ಸೊ ಮೊದಲನೇದಾಗಿ ಕೆ ಫೋರ್ ಕುಪ್ಪಂಡಾಸ್, ಕೆ ಫೋರ್ ಕೋಣ, ಹಾಗೆ ಒಂದಷ್ಟು ಇದೆ ನಮ್ಮ ಒಂದು ಲಿಟಲ್ ಸೆಂಟಿಮೆಂಟ್ ಅಂತ ಹೇಳ್ಬಹುದು. ಕೋಣ ಸಿನಿಮಾದಲ್ಲಿ ಕೆ ಫೋರ್ ಕೋಮಲ್ ಅಗೇನ್, ಸೊ ಅದೇ ಎವ್ರಿಥಿಂಗ್ ಇಸ್ ಇಂಟರ್ ಲಿಂಕ್ ವಿತ್ ಆಸ್. ನಾವಿಲ್ಲ ಅಂತಂದ್ರೆ ಈ ಪ್ರಾಜೆಕ್ಟ್ನ ಇಷ್ಟು ಬೇಗ ಕೈಗೆ ತಗೊಳ್ತಿರ್ಲಿಲ್ವೇನೋ. ಬಿಕಾಸ್ ಕುಪಂಡಾಸ್ ಪ್ರೊಡಕ್ಷನ್ ಅಂತ ನಾನು ಯೋಚನೆ ಮಾಡಿದಾಗ ಅಥವಾ ನಾನು ನನ್ನ ಪಾರ್ಟ್ನರ್ಸ್ ಎಲ್ಲ ಯೋಚನೆ ಮಾಡಿದಾಗ ಫಸ್ಟು ಮೈಂಡಿಗೆ ಬಂದಿತ್ತು ಸಣ್ಣದಾಗಿ ಏನಾದರೂ ಒಂದು ಮಾಡೋಣ, ಒಂದು ಆಲ್ಬಮ್ ಸಾಂಗ್ ಮಾಡೋಣ, ಅದನ್ನು ಮೊದಲನೇದಾಗಿ ಲಾಂಚ್ ಮಾಡೋಣ ಅನ್ನೋದು. ಬೇಸಿಕಲಿ ಆರ್ಟಿಸ್ಟ್ಗಳಾಗಿ ನಮಗೆ ತಲೆಗೆ ಬರೋದು ಏನಂತಂದರೆ ನಾವು ಗುರುತಿಸ್ಕೊಡುವಂಥ ಒಂದು ಸ್ಪೇಸ್ನ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಬಿಗ್ ಬಾಸಿಂದ ಹೊರಗೆ ಬಂದಮೇಲೆ ಯಾವಾಗ ಕುಪಂಡಾಸ್ ಪ್ರೊಡಕ್ಷನ್ ಅಂತ ನನ್ನ ಟೀಮ್ ಅವರು ಎಲ್ಲರೂ ಸೇರ್ಕೊಂಡು